ನಂಗೆ ಎಡ್ಬುಷ್ದು ಒಂದು ಮೆಮೊರಿ ಏನಿದೆ ಅಂದರೆ, ನಾನು ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಯೋಗಿ ಸೆಟ್ಟಲ್ಲಿ ಇರ್ತಾ ಇದ್ರು. ಹೌದು, ನೀನು ಸೆಟ್ಟಲ್ಲೇ ಎಲ್ಲೋ ಇದೆಯಾ, ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ. ಅದಾದಮೇಲೆ ಎಷ್ಟೇ ಹೊತ್ತಿದ್ರು ಅಂದರೆ, ಕೆಲವೊಂದು ಸರಿ ಸುಮ್ಮನೆ ಕೂರ್ಬೇಕು. ಈಗ ದೊಡ್ಡ ದೊಡ್ಡ ಸಿನಿಮಾಗಳ ಸೆಟಪ್ಗಳಲ್ಲಿ ತುಂಬ ಕೆಲಸಗಳು ಅದು ಇದು ಇರುತ್ತೆ, ಎಷ್ಟೋ ದಿನ ಸುಮ್ಮನೆ ಕೂರ್ಬೇಕಾಗಿತ್ತು ಸೆಟ್ಟಪ್ ಬಂದು. ಅದನ್ನು ಮೀರಿ ನನಗೆ ಇನ್ನೊಂದು ನೆನಪಿರೋದು, ನಿನ್ನ ನನಗೆ ಬೈದಿದ್ದೆ ಇನ್ನೊಂದು ಸರಿ, ಯಾರು ಫ್ರೆಂಡು ಪ್ರೊಡ್ಯೂಸ್ ಮಾಡ್ತಾನೆ ಅಂದರೆ ನಾನು ಪಿಕ್ಚರ್ ಮಾಡಲ್ಲ, ನಾನು ಪಿಕ್ಚರ್ ಮಾಡಲ್ಲ, ನೀನು ರಾತ್ರಿ ಎಲ್ಲ ದುಡಿಸ್ತೀಯಾ ನೀನು ಅಂತ. ಆ ಒಂದು ಬೆಳಗ್ಗೆಯಿಂದ ಶುರು ಮಾಡಿ ನೆಕ್ಸ್ಟ್ ಡೇ ಸಂಜೆವರೆಗೂ ಕೆಲಸ ಮಾಡಿದ್ದೀವಿ, ಆ್ಯಂಡ್ ಆ ಇಡೀ ಪ್ರೋಸೆಸ್ ಎಂಜಾಯ್ ಮಾಡಿದ್ದೀವಿ. ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ, ನನಗೆ ಯೋಗಿ ಅಂದರೆ ಎಂಥ ಒಳ್ಳೆ ನ್ಯಾಚುರಲ್ ಆ್ಯಕ್ಟರ್ ಅಲ್ಲ ಅಂತ. ಅದು ಫ್ರಮ್ ಎಂಟರ್ಟೈನರಿಂದ ಹಿಡಿದು ಈ ಕಡೆ ಮಾಸ್ವರೆಗೂ ಓಕೆ, ಸೊ ಅಷ್ಟು ನ್ಯಾಚುರಲ್ ಆ್ಯಕ್ಟ್ರು. ಆದರೆ ಎಲ್ಲೋ ಒಂದು ಕಡೆ ಅಂದರೆ ಅಂದರೆ ಅಷ್ಟು ಕಮ್ಮಿ ಏಜಲ್ಲಿ ಒಬ್ಬರು ಸೂಪರ್ ಸ್ಟಾರ್ ಆಗಿ ಆ ಫ್ಯಾನ್ ಫಾಲೋಯಿಂಗ್ ಇದು ಎಲ್ಲ ನೋಡಿ ಒಂದು ಅಂದರೆ ಕೆರಿಯರ್ ಡೌನ್ ಫಾಲೋ ಇದು ಗ್ರಾಫ್ ಇರಲೇ ಬೀಳೋದು ಹೇಳೋದೆಲ್ಲ ಎಲ್ಲರದು ಇದ್ದೇ ಇರುತ್ತೆ. ಈಗ ನಮ್ದೆಲ್ಲ ಹೆಂಗಾಗೋಯ್ತು ಅಂದರೆ ಬಿದ್ದು 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 ಬರ್ತಿದ್ದಂಗೆ ಫುಲ್ ಬಿದ್ದು ಅದಾದಮೇಲೆ ಏನೋ ಪಾಠಗಳು ಕಲಿತು ಏನೋ ಒದ್ದಾಡಿಕೊಂಡು ಮತ್ತೆ ಹಿಂಗೆ ಇವತ್ತಿಗೂ ಸ್ಟ್ರಗಲೇ ಇನ್ನೊಂದು ಚೂರು ಎದ್ದು ಇನ್ನೊಂದು ಚೂರು ಎದ್ದಳನ ಈ ಥರ ಎಲ್ಲ. ಅದಕ್ಕೆ ಯಾವಾಗಲೂ ನಾನು ಬಡವರಾಸ್ಕಲ್ ಗ್ಯಾಂಗ್ ಜೊತೆ ಬಂದೆ, ಇವಾಗ ಬಂದು ನಿಮಗೆಲ್ಲ ಬನ್ನಿ ಮಾಡೋಣ ಅಂಥೇಳಿ ಹಂಗೆ ಒಂದು ಗ್ರೂಪ್ ಗ್ರೂಪ್ ಗ್ರೂಪಲ್ಲಿ ನುಗ್ಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಂಗೆ ಒಂದು ಸರಿ ಅದು ಬೀಳುತ್ತಲ್ಲ, ಆ ಫೇಸು ಲೈಕ್ ಅದು ಹೆಂಗಿರುತ್ತೆ, ಹೆಂಗೆ ಏನು ಯಾಕೆ ಅಂತ. ಇಲ್ಲ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇವಾಗ ನಾನು 16 ವರ್ಷ ಇದ್ದಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು, ಬಂದ ತಕ್ಷಣ ಸಕ್ಸಸ್ಸೇ ನೋಡಿದ್ದು ನನಗೆ ಜೀವನದಲ್ಲೂ ಅಷ್ಟೇ. ನಾನೇನು ಫೇಲ್ಯೂರ್ ಅಂದರೆ ಗೊತ್ತಿರಲಿಲ್ಲ, ಸಕ್ಸಸ್ ಅಂದರೆ ಗೊತ್ತಿರಲಿಲ್ಲ ನನಗೆ. ಸ್ಕೂಲಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇದ್ದೆ ಯಾವಾಗಲೂ, ಈ ಮಿಡ್ ಟರ್ಮ್ ಎಕ್ಸಾಮು ಅಥವಾ ಇನ್ನೊಂದು ಯಾವುದೋ ಟೆಸ್ಟ್ಗಳಲ್ಲಿ ಫೇಲ್ ಆಗ್ತಾ ಇದ್ದೆ. ಅಷ್ಟು ಬಿಟ್ಟರೆ ಲೈಫಲ್ಲಿ ಫೇಲ್ಯೂರ್ ಅನ್ನೋದು ನೋಡಿರಲಿಲ್ಲ, ಬರೀ ಸಕ್ಸಸ್ಸೇ. 16, 17, 18, 19, 20 ಇಷ್ಟು ವರ್ಷಕ್ಕೂ ಬರೀ ಸಕ್ಸಸ್ ನೋಡ್ಕೊಂಬಂದಿದ್ದೆ. ನನ್ನಿಂದ ಹೆಂಗೆ ನಿಂತಿರೋರು ಅಂದರೆ ಜನ ಅವಾಗ, ಯೋಗಿ ಬರ್ತವನೆ ಅಂದರೆ ಒಂದಷ್ಟು ಜನ ಬರೋರು, ಈಗಲೂ ಇದ್ದಾರೆ ಇಲ್ಲ ಅಂತಲ್ಲ, ಬರೋರು ಅವಾಗ. ನಿನಗೆ ಇವಾಗ ಗೊತ್ತಾಗ್ತಿದೆ, ಈಗ ನೀನು ಫಂಕ್ಷನ್ಗಳಿಗೆ ಹೋಗ್ತೀಯಾ, ಒಂದಷ್ಟು ಕಡೆ ಓಡಾಡ್ತಾ ಇದೆಯಾ, ಒಂದಷ್ಟು ಜನ ಫೋನ್ ಮಾಡ್ತಾರೆ, ಕೆಲಸ ಮಾಡಿಸ್ಕೋತಾರೆ ನಿನ್ನ ಹತ್ರ, ಅಥವಾ ಏನೋ ಒಂದು ಹೆಸರು ಹೆಲ್ಪ್ ಮಾಡಿ ಆ ಥರದ್ದೆಲ್ಲ, ಈ ಥರ ಎಲ್ಲ ಆವಾಗಲೇ ನೋಡಿದ್ನಲ್ಲ. ಅದೇನಾಗ್ಬಿಡುತ್ತೆ ಅಂದರೆ ತಲೆಗೆ ಹತ್ತಲಿಲ್ಲ ನನಗೆ ಯಾವುದೂ, ನನಗೆ ಅದನ್ನು ಹ್ಯಾಂಡಲ್ ಹೆಂಗೆ ಮಾಡಬೇಕು ಅನ್ನೋದು ಆವಾಗ ನನಗೆ ಪರಿಜ್ಞಾನನೂ ಇಲ್ಲ ಆವಾಗ. ಆಯಿತಾ, ಏನು ನಡೀತಾ ಇದೆ ನಡೀಲಿ ಬಿಡು ಅನ್ನೋ ಥರನೇ ಇತ್ತು. ನನಗೇನು ಆಚೆ ಹೋಗ್ತಾ ಇದ್ದೀನಾ, ನನ್ನ ಜೇಬಲ್ಲಿ ಕಾಸಿದ್ಯಾ ಸಾಕು, ಅಷ್ಟಿದ್ರೆ ಸಾಕು ಅನ್ನೋದ್ರಲ್ಲೇ ಓಡಾಡ್ಕೊಂಡಿದ್ದೆ. ಯಾವಾಗ ನನಗೆ ಬುದ್ಧಿ ಬರೋಕ್ಕೆ ಶುರು ಆಯಿತಲ್ಲ ಅಂದರೆ ಒಂದು 22, 23 ಬರ್ತ, ಅದು ತುಂಬ ಅರ್ಲಿ. 23 ತುಂಬ ಅರ್ಲಿ, ಅದು ಕಮ್ಮಿ ಏಜ್, ತುಂಬ ಅರ್ಲಿ ಏಜ್, ಸಿಕ್ಕಾಪಡೆ ಅರ್ಲಿ. ಅದು ಯಾವ ರೇಂಜ್ಗೆ ಆಗೋಯ್ತು ಅಂದರೆ ಹಂಗಂಗೆ ಫಿಲ್ಟರ್ ಆಗೋರು ಎಲ್ಲ, ಅಂದರೆ ಎಕ್ಸಾಂಪಲ್ ಕಾಸು ಖಾಲಿ ಆಗ್ತಿದ್ದಂಗೆ ಜನ ಫಿಲ್ಟರ್ ಆಗ್ಬಿಡೋರು. ಅಯ್ಯೋ ಬಡ್ಡಿ ಮಗು ನೀನು ಹಿಂಗಾಗ್ತಾ ಇದೆಯಲ್ಲ, ಇದ್ಯಾಕೆ ಯಾಕೆ ಯಾಕೆ ಅಂತ ಅನಲೈಸ್ ಮಾಡ್ಕೊಂಡು ಕೂತಾಗ ನನಗೆ ರಿಯಲ್ಲಾಗೆ ಜೀವನ ಏನು ಅಂತ ಅರ್ಥ ಆಗಿದೆ ಅಂದರೆ 2013, 14, 15 ಈ 3 ವರ್ಷ ಯಾವ ರೇಂಜ್ಗೆ ಆಗೋಯ್ತು ಅಂದರೆ ಇರೋರೆಲ್ಲ ಹೋಗ್ಬಿಟ್ರಲ್ಲ ಅವರು ಅಂತ. ಕೊನೆಗೆ ನಿಂತವ್ರು ನಮ್ಮ ಅಪ್ಪ ಅಮ್ಮ ನಮ್ಮಣ್ಣ ಇಷ್ಟೇ ಜನ ನಿಂತ್ಕೊಂಡ್ರ ನನ್ನ ಜೊತೆಗೆ. ಏನು ಹಿಂಗಾಯ್ತಲ್ಲ, ಓ ಇದು ಫೇಲಿಯರ್ ಆದರೆ ಹಿಂಗಿರುತ್ತೆ ಲೈಫಲ್ಲಿ ಅನ್ನೋದು ಅವಾಗ ಗೊತ್ತಾಯಿತು. ಒಂದ್ಸಲಿ ಗೆದ್ದು ಬಿದ್ದು ವಾಪಸ್ ಗೆಲ್ತೀವಲ್ಲ, ಅದಾದಮೇಲೆ ಜೀವನದಲ್ಲಿ ಏನೂ ಇಲ್ಲ, ನಾವು ಯಾವುದು ನೋಡೋಕ್ಕೆ ಸಾಧ್ಯವೇ ಇಲ್ಲ. ನೋಡಬೇಕಾಗಿರೋ ಅದೊಂದೇ ಸಾವು ಅಷ್ಟೇ, ಅದನ್ನು ಕಂಡ್ಕೊಂಡಿರ್ತೀವಿ. ಎಲ್ಲ ಬಿಟ್ಟು ಹೋಗಿರ್ತಾರಲ್ಲ ಆ ಟೈಮಲ್ಲಿ, ಸಾವು ಅಂದರೆ ಹೆಂಗಿರುತ್ತೆ ಅನ್ನೋದು ಗೊತ್ತಾಗೋಗುತ್ತೆ. ಇವಾಗ ಹೇಳ್ತಾರಲ್ಲ 4 ಜನ ಇದ್ರೆ ಸಾಕು ಎತ್ಕೊಂಡು ಹೋಗಿ ಮಣ್ಣು ಮಣ್ಣು ಮಾಡ್ತಾರೆ ಅಂತ, ಅದು ವರ್ಕೌಟ್ ಆಗಲ್ಲ. 4 ಜನ ಬರ್ತಾರೆ ಇಷ್ಟೇ ಇಲ್ಲ ಅಂದರೆ ಯಾರೋ ಬರ್ತಾರೆ, ಯಾವನ್ನ ಎತ್ಕೊಂಡು ಇಲ್ಲ ಕಾರ್ಪೊರೇಷನ್ ಬಂದು ಎತ್ಕೊಂಡು ಹೋಗ್ತಾರೆ. ಈ ಥರ ವಿಷಯಗಳು ಅಂದರೆ ಸಕ್ಸಸ್ನೂ ಹಂಗೆ ಹ್ಯಾಂಡಲ್ ಮಾಡಬೇಕು, ಫೇಲ್ಯೂರ್ನೂ ಹಂಗೆ ಹ್ಯಾಂಡಲ್ ಮಾಡಬೇಕು. ಸೊ ಜೀವನದಲ್ಲಿ ನೀನು ಎಷ್ಟೇ ಖುಷಿಯಾಗಿರಪ್ಪ ಅದು ನಿನಗೆ ಬಿಟ್ಟು, ನೀನು ಖುಷಿಯಾಗಿ ನೀನು ಆಚೆ ಜನಕ್ಕೆ ತೋರಿಸ್ಕೋತಾ ಇರ್ಬೋದು, ಬಟ್ ನಿನ್ನ ಮನಸ್ಸಲ್ಲಿರೋ ನೋವು ನಿನಗೇ ಗೊತ್ತಿರುತ್ತೆ. ನೀನು ಎಷ್ಟೇ ದುಃಖ ಪಡ್ತಿರೋ ನಿನ್ಗೂ ಒಂದು ಖುಷಿ ಇರುತ್ತೆ, ಅಯ್ಯೋ ನನ್ನ ನೋಡ್ಕೊಂಡು ಎಲ್ಲರೂ ಸಿಂಪತಿ ಕೊಡ್ತಿದ್ದಾರೆ ಅನ್ನೋದು, ಆ ಸಿಂಪತಿ ಗಿಟ್ಸ್ಕೊಳ್ಳೋದ್ರಲ್ಲೂ ಒಂದು ಮಜಾ ತಗೋತಾರೆ ಕೆಲವರು. ಆ ಥರದ್ದೆಲ್ಲ ನಡೆಯುತ್ತೆ. ಲೈಫ್ ಈಸ್ ವೆರಿ ಸಿಂಪಲ್, ಅದು ನೀನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತೀಯ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಬಟ್ ಆ ಡೌನ್ಫಾಲ್ ಎಲ್ಲಿ ಶುರುವಾಯಿತು, ಯಾಕೆ ಶುರುವಾಯಿತು? ನನಗೆ ಆ್ಯಕ್ಚುಲಿ ಅದು ಶುರುವಾಗಿದ್ದು ಯಕ್ಷ ಅನ್ನೋ ಒಂದು ಸಿನಿಮಾ ಮಾಡಿದ್ವಿ. ಸೊ ಅಲ್ಲಿ ನಮ್ಮ ಅಪ್ಪ ಬಾರ್ನ್ ರಿಚ್, ಆಯಿತಾ, ಅವ್ರಿಗೇನು ಕಷ್ಟ ಆ ಥರದ್ದು ಏನಿರಲಿಲ್ಲ, ತುಂಬ ಚೆನ್ನಾಗೇ ಇದ್ದರು ಅವ್ರ ಫ್ಯಾಮಿಲಿಯವರೆಲ್ಲ. ಬ್ಯಾಂಗ್ಳೂರಿಗೆ ಬಂದ್ಬಿಟ್ರು ನಮ್ಮಪ್ಪ. ಬಂದಾದಮೇಲೆ ಅವರು
ಒಂದು 480 ರೂಪಾಯಿ ಏನೋ ಕೆಲಸ ಅಂದರೆ ಅವ್ರ ಸಂಬಳ ಆ ಟೈಮಲ್ಲಿ. ಜನತಾ ಬಜಾರಲ್ಲಿ ಮೂಟೆ ಅವರೋ ಕೆಲಸ ಮಾಡ್ತಾಯಿದ್ದೆ ನಮ್ಮಪ್ಪ. ಅಂದರೆ ಮೂಟೆ ಎತ್ತೋರು ಹಾಕೋರು ಅಂದರೆ ನಮ್ಮ ಅಮ್ಮಂಗೋಸ್ಕರ ಬಂದಿದ್ದೆ ನಮ್ಮಪ್ಪ. ನಾನು ಅವಳೆ ಮದುವೆ ಆಗೋದು ಅಂತ ಊರು ಬಿಟ್ಟು ಬಂದು ಮದುವೆ ಆಗಿ ಇಲ್ಲೆಲ್ಲ ಇದ್ದರು ಅವರು. ಅದಾದಮೇಲೆ ಹಂಗೆ ಬೆಳೀತಾ ಬೆಳೀತಾ ಏನಾಯಿತು, ನಮ್ಮಮ್ಮ ಅವರಮ್ಮ ವಿಜಯ್ ಅವರಮ್ಮ ಅವರು ನೀನು ಚೆನ್ನಾಗಿ ಓದ್ತೀಯಲ್ಲ ಓದು ಅಂದ್ಬಿಟ್ಟು ಅವ್ರು ಲಾ ಓದಿಸಿದ್ರು. ಲಾ ಓದಾದಮೇಲೆ ಅವ್ರು ಲಾಯರ್ ಆದರು. ಅದಾದಮೇಲೆ ಸಿನಿಮಾ ಮಾಡಿದ್ದು. ಸಿನಿಮಾ ಮಾಡೋದ ತಕ್ಷಣ ಏನಾಯಿತು, ನಮಗೆ ತುಂಬ ದುಡ್ಡು ಬಂತು. ದುನಿಯಾ ಎಲ್ರಿಗೂ ಗೊತ್ತು, ಒಳ್ಳೆ ಹಿಟ್ಟಾಯಿತು, ದುಡ್ಡು ಬಂತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಯಕ್ಷ ಸಿನಿಮಾಗೆ ಕೈ ಇಟ್ಟಿದ್ದು. ಯಕ್ಷ ಸಿನಿಮಾ ನಾನು ಹೇಳಿದೆ ಬೇಡ ಮಾಡಬೇಡಿ ಇದು ವರ್ಕೌಟ್ ಆಗೋಲ್ಲ ಅಂತ, ಬಟ್ ಮಾಡಿದ್ರು ಏನು ಮಾಡೋಕ್ಕಲ್ಲ. 2009ನಲ್ಲಿ ಆಲ್ಮೋಸ್ಟ್ ಒಂದು 8-9 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದು. ಅದೇ ಲೈಕ್ 2009ನಲ್ಲಿ ಅಷ್ಟು ಖರ್ಚು ಮಾಡಿದ್ದು, 1 ಕೋಟಿ ವಾಪಸ್ ಬಂತು ಅಷ್ಟೇ ಆ ಸಿನಿಮಾಲಿ. ಆಲ್ಮೋಸ್ಟ್ ಒಂದು 7-8 ಕೋಟಿ ಫುಲ್ ಬರ್ನ್ ಆಯಿತು. ಅಲ್ಲಿಂದ ನನ್ನ ಗ್ರಾಫ್ ಏನಾಯಿತು ಅಂದರೆ, ಏನು ನಮ್ಮ ಅಪ್ಪನಿಗೋಸ್ಕರ ನಾನು ದುಡಿಬೇಕು ಇವಾಗ ಅನ್ನೋದು ಶುರು ಆಯ್ತಲ್ಲ. ಸೊ ಬರೋದನ್ನೆಲ್ಲ ಒಪ್ಕೋತಾ ಇದ್ದೆ, ಸಾಲ ತೀರಿಸ್ಬೇಕು ಮಾಡೋಣ ತೀರ್ಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಮುಂದೆ ಅನ್ನೋ ಒಂದು ರೀಸನ್ಗೆ ನಮ್ಮ ಅಪ್ಪನಿಗೋಸ್ಕರ ನಾನೆಲ್ಲ ದುಡ್ಕೊಂಬಂದಿದ್ದು. ಮನೆಗೋಸ್ಕರ, ನನಗೋಸ್ಕರ ಅಲ್ಲ, ಮನೆಗೋಸ್ಕರ ದುಡ್ಕೊಂಬಂದೆ. ಅಲ್ಲಿಂದೇನಾಯ್ತು, ಯಾವ್ದಾವುದೋ ಸಿನಿಮಾಗಳು ಬರೋದು ಏನೋ ಬರೋದು, ಕಥೆನೂ ಕೇಳ್ತಾಯಿರಲಿಲ್ಲ ನಾನು ಒಂದ್ಸಲ, ಆಯಿತು ಕಾಸು ಕೊಡ್ತೀರಾ ಮಾಡಿಬಿಡ್ತೀನಿ ಅಂತ. ಆ ಥರ ಎಲ್ಲ ಆಗಿ ಅಲ್ಲಿಂದ ಹೊಡೆತ ಶುರು ಆಯಿತು ಅಷ್ಟೇ.